ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ ಇದೆ, ಅದು ನಮ್ಮ ಅನ್ನಭಾಗ್ಯ ಯೋಜನೆ ಬಗ್ಗೆ. ಆ ಅನ್ನಭಾಗ್ಯ ಯೋಜನೆ ಅಡಿ ನಾವು ಈಗ 5 ಕೆಜಿ ಅಕ್ಕಿ ಏನ್ ಕೊಡ್ತಾ ಇದೀವಿ, ಅದ್ರ ಜೊತೆ ಇನ್ನೊಂದು 5 ಕೆಜಿ ಅಕ್ಕಿ ನಾವು ಹೆಚ್ಚುವರಿ ಕೊಡಬೇಕಾಗಿತ್ತು. ಅದನ್ನ ಈಗ ನಮಗೆ ಅಕ್ಕಿ ಲಭ್ಯವಾಗದಿದ್ದ ಕಾರಣಕ್ಕೆ ನಾವು ಪ್ರತಿ ಒಬ್ಬ ಫಲಾನುಭವಿಗೆ 34 ರೂಪಾಯಿ ಅಂತ ಕೊಡ್ತಾ ಇದೀವಿ. ಈಗ ಸಮಸ್ಯೆ ಏನಾಗಿದೆ ಅಂದ್ರೆ, ತಾಂತ್ರಿಕ ದೋಷದಿಂದ ಯಾವಾಗ ಜುಲೈ ತಿಂಗಳಿಂದ ನಾವು 2023 ಇದನ್ನ ಕೊಡ್ಲಿಕ್ಕೆ ಶುರು ಮಾಡುದು, ಈ ತಾಂತ್ರಿಕ ದೋಷ ಅಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗದಿದ್ದ ಕಾರಣಕ್ಕೆ ಸುಮಾರು ಜನಕ್ಕೆ ಈ ದುಡ್ಡು 34 ರೂಪಾಯಿ ಏನು ಪ್ರತಿ ಕೆಜಿಗೆ ನಾವು ಕೊಡಬೇಕಾಗಿತ್ತು, ಅದು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನ ಆ ತಾಂತ್ರಿಕ ದೋಷಗಳನ್ನ ನನಗೆ ತಿಳಿದ ಹಾಗೆ ಈ ಇಲಾಖೆಯವರು ಸಾಕಷ್ಟು ಮಟ್ಟಕ್ಕೆ ಇದನ್ನ ಸರಿ ಮಾಡಿದ್ದಾರೆ. ನನ್ನ ಪ್ರಶ್ನೆ ಏನಿದೆ ಅಂದ್ರೆ, ಸರಿ ಮಾಡೋಕ್ಕಿಂತ ಮುಂಚಿತವಾಗಿ ಏನ್ ಅರಿಯರ್ಸ್ ಆಗಿದೆಯಲ್ಲ, ಅದನ್ನ ನಮ್ಮ ಈ ಇಲಾಖೆ ಆ ಏನು ಫಲಾನುಭವಿಗಳಿದ್ದಾರೆ, ಫಲಾನುಭವಿಗಳಿದ್ದಾರೆ ಅವರಿಗೆ ಕೊಡ್ತಾ ಇದೆಯೋ ಇಲ್ವೋ? ಕೊಡ್ತಾ ಇಲ್ಲ ಅಂದ್ರೆ ಯಾಕೆ ಕೊಡ್ತಾ ಇಲ್ಲ? ಅದು ಕೊಡಬೇಕು ಅಂತ ನನ್ನ ಒತ್ತಾಯ. ನಂದು ಪ್ರಶ್ನೆ, ಅವರು ಬಿಪಿಎಲ್ ಕಾರ್ಡ್ ಬಗ್ಗೆ ಕೇಳಿದ್ದಾರೆ, ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಾ ಏನು ಮಾಡ್ತೀನಿ ಅಂತ? ನನಗಿರೋ ಇನ್ಫಾರ್ಮೇಶನ್ ನಮ್ಮ ಉಪನಾಯಕರು ಹೇಳಿದ್ರು, ಇಡೀ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಕೊಡೋದೇ ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ, ಪೂರ್ತಿ ನಿಲ್ಲಿಸ್ಬಿಟ್ಟಿದ್ದೀರಾ. ಮತ್ತೆ ಮಾತತ್ರ ಸರ್ವರ್ ಡೌನ್ ಅದು ಇದು ಏನ್ ಡೌನ್ ಅಂತ ನನಗನ್ಸ್ತೈತೆ. ಈ 5 ಗ್ಯಾರಂಟಿಗೆ ಸಂಖ್ಯೆ ಜಾಸ್ತಿ ಆಗಬಾರದು ಅಂತ ಏನಾನ ನಿಲ್ಸಿದೀರಾ? ಇಲ್ಲ ರಿಯಲ್ ಪ್ರಾಬ್ಲಮ್ ಸರ್ವರ್ ಪ್ರಾಬ್ಲಮ್ ಕಳೆದ 6 ತಿಂಗಳಿಂದ ಸರ್ವರ್ ಪ್ರಾಬ್ಲಮ್ ಇದೆಯಾ? ಇಲ್ಲ ಅಂದ್ರೆ ಎಷ್ಟು ಸಂಖ್ಯೆಯಲ್ಲಿ ಕೊಟ್ಟಿದ್ದೀರಾ ಕಳೆದ 6 ತಿಂಗಳಲ್ಲಿ ಎಷ್ಟು ಕೊಟ್ಟಿದ್ದೀರಾ? ನೀವು ಗೊತ್ತಿದೆ, ದಿನ ದಿನ ಜನಸಂಖ್ಯೆ ಜಾಸ್ತಿ ಆಗ್ತದೆ, ವರ್ಷದ ವರ್ಷ ಜನಸಂಖ್ಯೆ ಜಾಸ್ತಿ ಆಗೇ ಆಗ್ತದೆ. ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಸ್ಟಾಪ್ ಮಾಡಿದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್. ದಯವಿಟ್ಟು ಅದನ್ನ ಸದನಕ್ಕೆ ಮಾಹಿತಿ ಕೊಟ್ಟರೆ ಒಳ್ಳೇದು. ಅಣ್ಣ, ನೀವ ನಿಲ್ಸಿದ್ದರು ತಮ್ಮ ಸರ್ಕಾರದಾಗ, ಅಲ್ಲ ನಾನ್ ನಿಲ್ಸಿದ್ದು ನೀವು ಅಂತ ಹೇಳಿದೆ. ಮತ್ತೆ ಕುಶನ್ ಅವ್ರ ಚರ್ಚೆ ಮಾಡಬೇಡಿ. ಯಾರಿಗೆ ಅವರವರನ್ನು ಕೊಡಿ, ಅನರ್ಹರಿಗೆ ಕೊಡಿ ಅಂತ ನಾವೆಲ್ಲರೂ ಹೇಳೋದಿಲ್ಲ. ಆದ್ರೆ ದಿನಾ ತಾಲೂಕಾಫೀಸಿಗೆ ಹೋಗೋದು, ವಾಪಸ್ ಬರೋದು, ಹೋಗೋದು, ವಾಪಸ್ ಬರೋದು, ಇದಾಗಿದೆ. ಅತ್ಯಂತ ನಿರ್ಗತಿಕರಿಗೆ, ಬಡವರಿಗೆ ಮನೆ ಮೇಲೆ ಡಿವೈಡ್ ಆಗಿದ್ದಾರೆ, ಅಣ್ಣ ತಮ್ಮ ಡಿವೈಡ್ ಆಗಿದ್ದಾರೆ, ಅವ್ರದ್ದು ಕಾರ್ಡ್ಗಳು ಬದಲಾವಣೆ ಆಗಬೇಕು. ಉತ್ತರ ಅದಕ್ಕೆಲ್ಲ ಅವಕಾಶ ಮಾಡಿಕೊಡದೆ ಇದ್ರೆ ನೀವು ಯಾರಿಗೆ ಕೊಡೋದು? ಮತ್ತೆ ಅಧ್ಯಕ್ಷರ, ಅದರಿಂದಲೂ ಅನಾರೋಗ್ಯದಿಂದ ಇರುವವರಿಗೆ ಮೆಡಿಕಲ್ ಸರ್ಟಿಫಿಕೇಟ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಬೇಕಾಗಿ ಆ ಮೆಡಿಕಲ್ ಅವರಿಗೆ ಒಂದು ರೀತಿಯ 3 ದಿನ ಆಪರೇಟ್ ಮಾಡ್ತೀರಾ, ಅದರಲ್ಲಿ ಇರುವುದಿಲ್ಲ, ಅವರು ಬಂದು 3 ದಿವಸ ಕಾದು ಮತ್ತೆ ವಾಪಸ್ ಹೋಗ್ತಾರೆ, ಮತ್ತೆ 1 ತಿಂಗಳು ಕಾಯಬೇಕು ಇನ್ನು 3 ದಿವಸಕ್ಕೆ. ಅದಕ್ಕೆ ಕಂಟಿನ್ಯೂ 1 ತಿಂಗಳು ಕೊಡಿ, ಅರ್ಹರಿಗೆ ಮಾತ್ರ ಅದನ್ನು ಓಪನ್ ಮಾಡ್ಲಿಕ್ಕೆ ಕೊಡಿ ದಯವಿಟ್ಟು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀನಿ. ಅಧ್ಯಕ್ಷರೇ, ಬಿಪಿಎಲ್ ಕಾರ್ಡ್ಗಳನ್ನ ಅನಧಿಕೃತವಾಗಿ ಬಹಳ ಮುಂದೆ ಆರ್ಥಿಕವಾಗಿ ಏನು ಬಹಳ ಮುಂದಿರತಕ್ಕಂಥ ಜನರು ಸಹ ತಗೊಂಡಿದ್ರೆ ಅದನ್ನು ಸಹ ಪತ್ತೆ ಹಚ್ಚಿ ಆ ಬಿಪಿಎಲ್ ಕಾರ್ಡ್ ಅನ್ನ ತಗೊಂಡಿರ್ತಕ್ಕಂಥ ಕಡಿತಗೊಳಿಸಿ ಬಡವರಿಗೆ ಸಿಗೋ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸಬೇಕಂತ ನಾನು ಒತ್ತಾಯ ಮಾಡ್ತೇನೆ. ಬಸಂತಪ್ಪ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನ ಅಂತ ಅದ ಪಟ್ಟಿ ಕೊಡಿ ಈಗ ಅಷ್ಟೇ. ಮೊನ್ನೆ ಎಲ್ಲಾ ಮಾಹಿತಿ ಇರುತ್ತೆ, ಆದ್ರೂ ಅವರು ತೆಗಿಯಕ ಅವರು ಇಷ್ಟಪಡೋದಿಲ್ಲ ಸರ್. ಮಾಹಿತಿ ಎಲ್ಲ ಅವ್ರ ಹತ್ರ ಇರುತ್ತೆ. ಓಕೆ, ಮಂತ್ರಿ ಹೇ ಉತ್ತರ ಕೊಡಿ. ಆಯ್ತು, ಹೇಳಿದಲ್ಲ ಅದನ್ನ ಹೇಳಿದ್ದಾರೆ, ತಿದ್ದುಪಡಿ ಸೇರಿಸಲಿಕ್ಕೆ ಮೆಡಿಕಲ್ ಎಲ್ಲ ಕೂಡ ಹೇಳಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಎಲ್ಲರಿಗೆ ಒತ್ತಾಯ ಇದೆ, ಆಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾರ್ಡ್ ಸಮಸ್ಯೆ ಇದೆ, ಮಂತ್ರಿ ಅವರು ಸರಿಪಡಿಸಬೇಕು. ಓಕೆ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರುಗಳು ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ವಿಷಯವನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಹಿಂದಿನ ಸರ್ಕಾರ ಚುನಾವಣೆಗಳು ಪ್ರಾರಂಭ ಆಗಿದ್ದರಿಂದ ವಿತರಣೆ ಮಾಡದೆ 2,95,000 ಕಾರ್ಡ್ಗಳು ಪೆಂಡಿಂಗ್ ಇತ್ತು. ಆ ಕಾರ್ಡ್ಗಳನ್ನ ತಕ್ಷಣ ಪರಿಶೀಲನೆ ಮಾಡಿ APL ಕಾರ್ಡ್ ಯಾವುದು, ಅದರಲ್ಲಿ BPL ಕಾರ್ಡ್ ಯಾವುದು ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ನಾನು ಬಂದ ತಕ್ಷಣ ಇದನ್ನ ಕಾರ್ಯಕ್ರಮವನ್ನು ಹಾಕಿಕೊಂಡ್ವಿ. ಇದರ ಪ್ರಕಾರ ಇಲ್ಲಿವರೆಗೂ ಕೂಡ 57,000
ಹೊಸ ಕಾರ್ಡ್ಗಳನ್ನು ನೀಡಲಾಗಿದೆ. 295,000 ಪರಿಶೀಲನೆ ಮಾಡಿ ಜಾಯಿಂಟ್ ಡೈರೆಕ್ಟರು ಡೆಪ್ಯೂಟಿ ಡೈರೆಕ್ಟರು ಸ್ಥಳ ತನಿಖೆ ಮಾಡಿ ಈ ತೀರ್ಮಾನ ಮಾಡಬೇಕಾಗಿದೆ. ಇಲ್ಲಿವರೆಗೂ ಮೆಡಿಕಲ್ ಫೆಸಿಲಿಟೀಸ್ಗಾಗಿ ಯಾರು ಅರ್ಜಿ ಇಲ್ಲಿವರೆಗೂ ಕೊಟ್ಟಿದ್ದಾರೆ ಅವೆಲ್ಲರಿಗೂ ಕೂಡ ತಕ್ಷಣ ಕೊಡೋದಕ್ಕೆ ಆದೇಶ ಕೊಟ್ಟಿದ್ದೇವೆ. ಅದರ ಪ್ರಕಾರ 744 ಜನರಿಗೆ ಆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ.